ಜೀ ಕನ್ನಡ ವಾಹಿನಿ ತನ್ನ ಪ್ರೇಕ್ಷಕರ ಮನಗೆಲ್ಲಲು ಮೊದಲಿನಿಂದಲೂ ಯಾವುದಾದರೂ ಹೊಸ ಪ್ರಯತ್ನ ಮಾಡುತ್ತಲೇ ಇರುತ್ತದೆ ಹಾಗೆ ಜೀ ಕನ್ನಡ ವಾಹಿನಿಯಲ್ಲಿ ಬರುವ ಬಹುತೇಕ ಎಲ್ಲ ಧಾರಾವಾಹಿಗಳು ವೀಕ್ಷಕರ ಮನಸ್ಸಿಗೆ ಬಹಳ ಹತ್ತಿರವಾಗಿದೆ ಇದೇ ರೀತಿ ತನ್ನ ವಿಭಿನ್ನ ಕಥೆಯ ಮೂಲಕ ವೀಕ್ಷಕರ ಮನಸ್ಸಿಗೆ ಬಹಳ ಹತ್ತಿರವಾಗಿದೆ ಧಾರಾವಾಹಿಯಂದರೆ ಬ್ರಹ್ಮಗಂಟು ಬ್ರಹ್ಮಗಂಟು ಧಾರಾವಾಹಿ ಪ್ರಸಾರವಾದ ಮೊದಲ ದಿನದಿಂದಲೂ ವೀಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಇನ್ನು ಈ ಧಾರಾವಾಹಿಯ ಪ್ರತಿಯೊಂದು ಪಾತ್ರ ಕೂಡ ಅಷ್ಟೇ ಜನ ಪ್ರೇತ ಪಡೆದುಕೊಂಡಿತು ಇನ್ನು ಈ ಧಾರಾವಾಹಿಯ ವಿಭಿನ್ನವಾದ ಕಥೆ ವೀಕ್ಷಕರಿಗೆ ಬಹಳ ಇಷ್ಟವಾಗಿತ್ತು ಹೌದು ಒಬ್ಬ ದಪ್ಪ ಇರುವ ಹುಡುಗಿಯನ್ನು ತಂದೆಯ ಒಪ್ಪಿಗೆಯ ಮೇಲೆ ತನಗೆ ಇಷ್ಟವಿಲ್ಲದಿದ್ದರೂ ನಾಯಕ ಮದುವೆಯಾಗುತ್ತಾನೆ ನಂತರ ಆ ಹುಡುಗಿ ಯಾವ ರೀತಿ ತನ್ನ ಗಂಡ ಹಾಗೂ ಅವರ ಮನೆಯವರನ್ನು ಒಲಿಸಿಕೊಳ್ಳುತ್ತಾರೆ ಎನ್ನುವುದು ಧಾರಾವಾಹಿಯ ಕಥೆಯಾಗಿತ್ತು ಇನ್ನು ಈ ಧಾರಾವಾಹಿಯ ಮುಖ್ಯ ಹೈಲೈಟ್ ಎಂದರೆ ಧಾರಾವಾಹಿಯ ನಾಯಕಿ ಪಾತ್ರ ಗುಂಡಮ್ಮ ಗೀತಾ ಭಟ್ ಹೌದು ನಾಯಕಿ ಅಂದರೆ ತೆಳಗಿರಬೇಕು ಬೆಳ್ಳಗಿರಬೇಕು ಸುಂದರವಾಗಿರಬೇಕು ಎನ್ನುವ ಸ್ಟೀರಿಯೋಟೈಪ್ ಅನ್ನು ಮುರಿದ ನಟಿ ಎಂದರೆ ಅದು ಗೀತಾ ಭಟ್ ಗೀತಾ ಭಟ್ ತನ್ನ ದಪ್ಪ ಇದ್ದರೂ ಸಹ ಆ ಧಾರಾವಾಹಿಯಲ್ಲಿ ಅದ್ಭುತವಾಗಿ ಆ ಪಾತ್ರಕ್ಕೆ ತಕ್ಕಂತೆ ನಟಿಸಿ ಸಾಕಷ್ಟು ಜನ ಪ್ರೀತಿ ಪಡೆದುಕೊಂಡರು ಇನ್ನು ಈ ಧಾರಾವಾಹಿಯ ನಂತರ ಗೀತಾ ಅವರು ಬಿಗ್ ಬಾಸ್ ಮನೆಗೂ ಸಹ ಎಂಟ್ರಿ ಕೊಟ್ಟಿದ್ದರು ಸದ್ಯ ಗೀತಾ ಅವರು ವರ್ಕೌಟ್ ಮೂಲಕ ತಮ್ಮ ಲುಕ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದ್ದಾರೆ ಹೌದು ಗೀತಾ ಅವರು ಇದೀಗ ಬಾರಿ ಕಸರತ್ತು ಮಾಡಿ ತಮ್ಮ ದೇಹದ ಸಂಪೂರ್ಣ ತೂಕವನ್ನು ಇಳಿಸಿಕೊಂಡು ಸ್ಲಿಮ್ ಆಗಿ ಬದಲಾಗಿದ್ದಾರೆ ಸದ್ಯ ತಾನು ಬ್ರಹ್ಮಗಂಟು ಗುಂಡಮ್ಮ ಎನ್ನುವುದನ್ನು ಕಂಡುಹಿಡಿಯಲು ಆಗುವುದಿಲ್ಲ ಅಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ಸದ್ಯ ಗೀತಾ ಅವರು ಸ್ಲಿಮ್ ಆಗಿ ಹೊಸ ಗ್ಲಾಮರಸ್ ಫೋಟೋ ಶೂಟ್ ಮಾಡಿಸಿದ್ದಾರೆ ಸದ್ಯ ಈ ಫೋಟೋಗಳು ಸೋಶಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ಕಿಂತ ಪರೆ ಕಮೆಂಟ್ ಮಾಡಿ ಅದನ್ನು ಶೇರ್ ಮಾಡಿ